ಈಗಾಗಲೇ ಕರೋನಾ ಲಾಕ್ಡೌನ್ನಿಂದಾಗಿ ಸಾಕಷ್ಟು ಜನ ಪರಿತಪಿಸ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಹಸಿದವರಿಗೆ ಅನ್ನ ನೀಡುವ ನಿಟ್ಟಿನಲ್ಲಿ ದಾಸಳಿಯ ಶಾಸಕ ಮಂಜುನಾಥ್ ಅವರು ಕಾರ್ಯರೂಪಕ್ಕೆ ಬಂದಿರುವಂಥದ್ದು. ಈಗ ನೋಡ್ತಾ ಇರ್ಬೋದು, ಸ್ವಯಂ ಸೇವಕರ ಜೊತೆ ಸಾಕಷ್ಟು ಜನರಿಗೆ ದಿನಸಿ ಧಾನ್ಯಗಳನ್ನು ಕೊಡುವ ನಿಟ್ಟಿನಲ್ಲಿ ಈಗಾಗಲೇ ಪ್ಯಾಕನ್ನು ಮಾಡಲಾಗ್ತಾ ಇದೆ. ಶಾಸಕರ ಕಚೇರಿಯಲ್ಲಿ ವಿಧ ವಿಧವಾದಂತಹ ಬೇಳೆಕಾಳುಗಳನ್ನು ಸಹ ಈಗೆಲ್ಲ ಸ್ವಯಂ ಸೇವಕರು ಒಂದು ಪ್ಯಾಕನ್ನು ಮಾಡಲಾಗ್ತಾ ಇರುವಂಥದ್ದು. ಈಗಾಗಲೇ ಇವರ ಉಗ್ರಾಣದಲ್ಲಿ ಈಗಾಗಲೇ ಸಾಕಷ್ಟು ಕ್ವಿಂಟಲ್ ಅಕ್ಕಿ, ಬೇಳೆ, ಎಣ್ಣೆ, ಇನ್ನಿತರ ದಿನಸಿ ಪದಾರ್ಥಗಳನ್ನು ಈಗಾಗಲೇ ಪ್ಯಾಕ್ ಮಾಡಲಾಗ್ತಾ ಇದೆ. ಈ ನಿಟ್ಟಿನಲ್ಲಿ ಪ್ರತಿ ಮನೆಗೂ ಶಾಸಕರು ದಿನಸಿ ಧಾನ್ಯಗಳನ್ನು, ಅಗತ್ಯ ವಸ್ತುಗಳನ್ನು, ಬೇಕಾಗಿರುವ ವಸ್ತುಗಳನ್ನು ಖರೀದಿ ಮಾಡಲಿಕ್ಕೆ ಎಲ್ಲ ಮುಂದಾಗ್ತಾ ಇದ್ದಾರೆ. ಈಗಾಗಲೇ ಎಲ್ಲ ಖರೀದಿ ಆಗಿದ್ದು ಅದನ್ನು ಸಪ್ರೇಟ್ ಮಾಡುವ ನಿಟ್ಟಿನಲ್ಲಿ, ಬೇರ್ಪಡಿಸುವ ನಿಟ್ಟಿನಲ್ಲಿ ಸ್ವಯಂ ಸೇವಕರು ಮಾಡ್ತಾ ಇದ್ದಾರೆ. ಖುದ್ದು ಶಾಸಕರೇ ಈ ಎಲ್ಲ ತಯಾರಿಯನ್ನು ನೋಡ್ತಾ ಇದ್ದು ಯಾವೊಬ್ಬ ಹಸಿದವರೆಗೂ ಸಹ ಅನ್ನ ಸಿಗಲೇಬೇಕು ಅನ್ನೋ ನಿಟ್ಟಿನಲ್ಲಿ ಮುಂದಾಗಿದ್ದಾರೆ. ಈ ನಿಟ್ಟಿನಲ್ಲಿ ಅವರೇ ಖುದ್ದು ಎಲ್ಲ ಶುಚಿತ್ವ ಮತ್ತು ಇನ್ನಿತರ ಎಲ್ಲ ಸೌಲಭ್ಯಗಳು ಯಾವ ರೀತಿ ನಡೀತಾ ಇದೆ ಅನ್ನೋದು ಸಹ ಖುದ್ದು ಹಾಜರಿದ್ದು ಒಂದು ತಪಾಸಣೆಯನ್ನು ನಡೆಸ್ತಾ ಇದ್ದಾರೆ. ಸರ್, ಇವತ್ತು ಈಗಾಗಲೇ ಸಾಕಷ್ಟು ರೀತಿಯಲ್ಲಿ ನಿಮ್ಮ ಕ್ಷೇತ್ರದ ಜನರಿಗೆ ನೆರವಿಗೆ ನಿಂತಿರುವಂಥದ್ದು ಏನು ಹೇಳಿಕೊಡ್ತೀನಿ? ನಾನು ಈ ಒಂದು ಮಹಾಮಾರಿ ಕೊರೋನಾ ಒಂದು ವೈರಸ್ಸು ಇಡೀ ನಮ್ಮ ಪ್ರಪಂಚದಲ್ಲಿ ಹರಡಿ ಇವತ್ತು ಇಡೀ ಇದೊಂದು ದೊಡ್ಡ ಇದಾಗಿದೆ ನಮ್ಮ ಪ್ರಪಂಚಕ್ಕೆ. ಅದರೊಳಗೆ ನಮ್ಮ ದೇಶದಲ್ಲಿ ಇವತ್ತು ನಮ್ಮ ಪ್ರಧಾನಮಂತ್ರಿಗಳು ಮತ್ತು ನಮ್ಮ ಈ ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಎಲ್ಲ ಪಕ್ಷದ ಮುಖಂಡರುಗಳು ಸೇರಿ ಒಟ್ಟಾಗಿ ಇದು ಪಕ್ಷಾತೀತವಾಗಿ ಯಾವುದೇ ಪಕ್ಷ ಇಲ್ಲದಾಗೆ ಎಲ್ಲ ಒಗ್ಗಟ್ಟಾಗಿ ನಿಂತು ಈ ಕೊರೋನಾ ಓಡಿಸ್ಬೇಕು ಅಂದ್ಬಿಟ್ಟು ಎಲ್ಲ ವಿರೋಧ ಪಕ್ಷದಲ್ಲಿ ಇರ್ಬೋದು, ಆಡಳಿತ ಪಕ್ಷ ಯಾವುದೇ, ಎಲ್ಲ ಮೂರು ಸೇರಿ ಇದನ್ನ ಕೆಲಸ ನಿರಂತರವಾಗಿ ನಡೀತದೆ. ರಾಜ್ಯ ಸರ್ಕಾರದವರು ಇವತ್ತು ವಿಶೇಷವಾಗಿ ಬಡವರಿಗೆ ಇವತ್ತು ಇದೇನು ಲಾಕ್ಡೌನ್ ಆದಮೇಲೆ ಇವತ್ತು ಅವತ್ತು ಕೂಲಿ ಕಾರ್ಮಿಕ ಅವತ್ತು ದುಡಿದು ಅವತ್ತು ತಿಂದಂಥ ಜನ ಇದ್ದಾರೆ. ಇದು ನಮ್ಮದು ಲೇಬರ್ ಜಾಸ್ತಿ ಇರೋ ಕ್ಷೇತ್ರ ದಾಸರಳ್ಳಿ. ಆದ್ದರಿಂದ ಅವರಿಗೆ ರೇಷನ್ ಕಾರ್ಡ್ ಇರೋರಿಗೆ ರೇಷನ್ನು ಸಿಗ್ತದೆ, ಅವರಿಗೆ ತೊಂದರೆ ಆಗಲ್ಲ, 2 ತಿಂಗಳು ಫ್ರೀಯಾಗಿ ಕೊಡುವಂಥ ಕೆಲಸ ಆಗಿದೆ. ಇಲ್ಲಿ ಬೇರೆಯವ್ರಿಗೆ ಇವತ್ತು ಕಾರ್ಡ್ ಇಲ್ಲದವ್ರಿಗೆ ಇವತ್ತು ನಿರ್ಗತಿಕರು ಮತ್ತು ವಲಸೆ ಬಂದಂಥ ಜನ ಜಾಸ್ತಿ ಇದೆ. ಆದ್ದರಿಂದ ಅವ್ರಿಗೆ ಇವತ್ತು ಇಂದಿರಾ ಕ್ಯಾಂಟೀನ್ ಅಂತ ಫ್ರೀಯಾಗಿತ್ತು, ಅದು ಭಾಳ ಒಳ್ಳೆಯ ಕೆಲಸ ಆಗಿತ್ತು. ಅದನ್ನು 5 ರೂಪಾಯಿ 10 ರೂಪಾಯಿ ಮಾಡಿ ಅದು ಜನಗಳಿಗೆ ಭಾಳ ಬಡವ್ರಿಗೆ ಭಾಳ ತೊಂದರೆ ಆಗಿದೆ. ಮಾನ್ಯ ಮುಖ್ಯಮಂತ್ರಿಗೂ ನಾನು ಕೇಳಿದೆ, ಮಾಡ್ತೀನಿ ಅಂದರು, ಅದಾಗಲಿಲ್ಲ. ಮತ್ತು ಹಾಲು ಕೊಡುವಂಥ ಕೆಲಸ ಮಾಡ್ತಾಯಿದ್ದಾರೆ, ಒಳ್ಳೆ ಕೆಲಸ ಮಾಡ್ತಾಯಿದ್ದಾರೆ, ಅದು ಬಡವ್ರಿಗೆ ಮುಟ್ತಾ ಇಲ್ಲ. 5% ಬಡವ್ರಿಗೆ ಹೋಗ್ತಾ ಇಲ್ಲ. ಎಲ್ಲ ಬೇರೆ ಬೇರೆ ಎಲ್ಲ ಉತ್ತಮವಾದ್ರಂತ ತಗೊಂಡು ಇವತ್ತು ನಾವು ಕಣ್ಣಾರ ನೋಡ್ತಾ ಇದ್ದೀವಿ, ಮಾಧ್ಯಮದಲ್ಲಿ ನೋಡಿದ್ದೀವಿ. ನಾವು ಅಷ್ಟೇ ಶಾಸಕರಾಗಿ ಅದಕ್ಕೆ ಯಾವತ್ತೂ ನಾವು ಕೊಡೋಕ್ಕೆ ಹೋಗಲ್ಲ. ಕಾರಣ ಇಷ್ಟೇ, ನಮ್ಮ ಹಿಂದೆ ಯಾರನ್ನ ನಾಯಕರುಗಳು ಬಂದಾಗ ಅದು ಅವ್ರಿಗೆ ಹೋಯ್ತು, ಒಂದು ಕೆಟ್ಟ ಹೆಸರು ಬರಬಾರ್ದು ಅಂದ್ಬಿಟ್ಟು ನಾವು ಅದು ಹತ್ರ ಅಲ್ಲ ಹತ್ರಕ್ಕೆ ಹೋಗಿಲ್ಲ. ಆದರೆ ಇವತ್ತು BBMP ಅವರು ನಿಂತ್ಕೊಂಡು ಮಾಡಬೇಕಾದ್ರನ್ನ ಇವತ್ತು ಈ ಕ್ಷೇತ್ರದಲ್ಲಿ ಕಾರ್ಪೊರೇಟ್ಗಳು ಇದನ್ನು ಇದು ಮಾಡ್ಕೊಂಡು ಇದನ್ನು ದೊಡ್ಡ ಇವತ್ತು ಇದು ಮಾಡಿ ಇದು ಕೆಟ್ಟ ಇದೊಂದು ಮೂರ್ಖತನದ ಥರ ಅವ್ನು ಕೆಲಸ ಮಾಡ್ತಾ ಇದ್ದಾರೆ. ನಿಮ್ಮ ಕ್ಷೇತ್ರದ ಜನರಿಗೆ ಎಷ್ಟು ಜನರಿಗೆ ಇವತ್ತು ಈ ದಿವಸ ಧಾನ್ಯಗಳು ತಳ್ಳಿಕ್ಕೆ ಮುಂದಾಗಿರುವಂಥದ್ದು? ಇದು ನನ್ನ ಕ್ಷೇತ್ರದಲ್ಲಿ 15,000 ಪ್ಯಾಕೆಟ್ ಮಾಡಿಸ್ತಾ ಇದ್ದೀನಿ. ಇವತ್ತು 2,000 ಇವತ್ತು ಚಟ್ಟಳ್ಳಿ ಕೊಟ್ಟಿದ್ದೀನಿ, ಇನ್ನು 13,000 ಅದೇ, ಇನ್ನು ವಾರ್ಡ್ಗೆಲ್ಲ ಒಂದು ವಾರ್ಡ್ಗೆ 1,000 1.5 ಸಾವಿರ ಕೊಡ್ತಾ ಇದ್ದೀನಿ. ಸರ್, ನೀವು ಹೋದ ಕ್ಷೇತ್ರಕ್ಕೆ ಹೋದಾಗ ದಿನಸಿ ಧಾನ್ಯ ಕೊಡ್ಬೇಕು, ಜನರ ರಿಯಾಕ್ಷನ್ ಹೇಗಿದೆ ಸರ್? ಜನರ ರಿಯಾಕ್ಷನ್ ಏನು, ಅವರು ಒಳ್ಳೆ ಕೆಲಸ ಮಾಡ್ತಾ ಇದ್ದೀನಿ ಅಂತಲೇ ಹೇಳ್ತಾರೆ ಜನ. ಈಗ ಇದು ಈ ಥರ ಒಂದು ಬಡವರಿಗೆ ಮಾಡ್ತೀವಿ ಅಂದರೆ ಯಾರು ಒಳ್ಳೇದು ಕೆಟ್ಟದ್ದು ಅಂತಾರೆ? ಇಂತಹ ಲಾಕ್ಡೌನ್ ಪರಿಸ್ಥಿತಿ ಇರಬೇಕಾದ್ರೆ ಹೌದು, ಇವು ಅವ್ರಿಗೆ ಅನ್ನ ಕೂಡ ಸಿಗ್ತಾ ಇಲ್ಲ ಇಂಥ ಪರಿಸ್ಥಿತಿಯಲ್ಲಿ ನೀವು ಕೊಡ್ತಿರೋಂಥ ವಿಚಾರದಲ್ಲಿ. ಹೌದು, ಇದು ಒಳ್ಳೆಯ ಇದು ಬಡವರಿಗೆ, ಏಕೆಂದರೆ ಎಲ್ಲ ವಲಸೆ ಬಂದಿರೋ ಕಾರ್ಮಿಕರಿದ್ದಾರೆ, ಬಿಹಾರ, ರಾಜಸ್ಥಾನ ಈ ಕಡೆಯವರೆಲ್ಲ ಭಾಳ ಇಲ್ಲಿ ನಮ್ಮ ಕ್ಷೇತ್ರದಲ್ಲಿದ್ದಾರೆ, ಮತ್ತು ಉತ್ತರ ಕರ್ನಾಟಕ ಜನ ಇದ್ದಾರೆ. ಅವರಿಗೆ ಕಾರ್ಡ್ ಇಲ್ಲದವ್ರಿಗೆ ಈ ಥರ ಒಂದು ಮಾಡಿದೆ. ಇವತ್ತು ನಾನು ಸುಮಾರು 10,000 ಪ್ಯಾಕೆಟ್ ಕೊಡಬೇಕು ಅಂತ, ಕಿಟ್ ಕೊಡಬೇಕು ಅಂತ ಮಾಡಿದೆ. ಇಲ್ಲ ಕೆಲವರು ನನ್ನ ಸ್ನೇಹಿತರು, ನಮ್ಮ ಪಕ್ಷದ ಮುಖಂಡರುಗಳು, ಇಲ್ಲ ಇನ್ನೊಂದು ಸ್ವಲ್ಪ ನಾವು ಸಹಾಯ ಮಾಡ್ತೀವಿ, ಒಂದು 15,000 ಕೊಡೋಣ ಅಂತ ಹೇಳಿದ್ರು. ಅದಕ್ಕೆ ಅದನ್ನು ಸೇರಿಸಿ ಅದಕ್ಕೆ ಇವಾಗ ಅದರ ಪ್ರಕಾರ ಮಾಡಿ ಒಂದು 15,000 ಕಿಟ್ ರೆಡಿ ಆಗ್ತದೆ. ಇವತ್ತು 2,000 ಕೊಟ್ಟಿದ್ದೀನಿ, ಇವತ್ತು ನಿರಂತರವಾಗಿ ನಡೀತದೆ, ಇವತ್ತು ನಾಳೆಯವರೆಗೆ ಮುಗೀತದೆ. ಇದು ಶಾಸಕ ಮಂಜುನಾಥ್ ಅವರ ಮಾತು ಏನಂತಂದರೆ, ನಿರಂತರವಾಗಿ ಹಸಿದವರಿಗೆ ಅನ್ನವನ್ನು ನೀಡುವ ನಿಟ್ಟಿನಲ್ಲಿ ನಾನು ಕೆಲಸ ಮಾಡ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೂ ಈ ಕೆಲಸವನ್ನು ಮುಂದುವರಿಸ್ತೀನಿ ಮುಂದೆ ಕೂಡ ಅಂತಲೂ ಸಹ ಹೇಳ್ತಾ ಇರೋಂಥದ್ದು. ಪಬ್ಲಿಕ್ ಟಿವಿಗಾಗಿ ಪ್ರಕಾಶ್, ನೆಲಮಂಗಲ.